ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಲಿತಿ ಮೇಕಪ್ ಆರ್ಟಿಸ್ಟ್ ಚಾನಲ್. ಫಸ್ಟ್ ಟೈಮ್ ನೀವು ನನ್ನ ವೀಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಬೆಲ್ ಬಟನ್ ಪ್ರೆಸ್ ಮಾಡಿ. ಸೊ ನಾನು ಹಾಕೋ ವೀಡಿಯೋಸ್ ಬಂದ್ಬಿಟ್ಟು ನಿಮಗೆ ಇನ್ಸ್ಟೆಂಟ್ ನೋಟಿಫಿಕೇಷನ್ಸ್ ಬರುತ್ತೆ. ಸೊ ನೀವು ಮಿಸ್ ಮಾಡಿದ್ರೆ ನೋಡ್ಬೋದು. ಇವತ್ತು ನಾವು ಏನು ಬಗ್ಗೆ ನೋಡ್ತಾ ಇದ್ದೀವಿ ಅಂದರೆ ಟೋನರ್ಸ್ ಬಗ್ಗೆ. ಟೋನರ್ಸ್ ಏನಕ್ಕೆ ಉಪಯೋಗ ಮಾಡಬೇಕು, ಯಾವ ಥರ ಟೋನರ್ಸ್ ಮನೇಲಿ ನಾವು ಮಾಡಬಹುದು ಅಂತ ಹೇಳ್ಬಿಟ್ಟು ಹೇಳ್ತೀನಿ, ನಿಮಗೆ ತಿಳಿಸ್ತೀನಿ. ಸೊ ಅದನ್ನು ನೋಡಬೇಕಾದ್ರೆ ವೀಡಿಯೋ ಒಳಗಡೆ ಹೋಗೋಣ, ಬನ್ನಿ. ಇವತ್ತು ಆ್ಯಕ್ಚುಲಿ ನಾನು ನಿಮಗೆ ಮೂರು ಟೋನರ್ಸ್ ಬಗ್ಗೆ ಹೇಳ್ತೀನಿ, DIY ಟೋನರ್ಸ್. ಫಸ್ಟ್ ನಾವು ಟೋನರ್ ಏನಕ್ಕೆ ಉಪಯೋಗ ಮಾಡ್ತೀವಿ ಮತ್ತು ಅದು ಹೆಂಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತೀವಿ. ಬಂದುಬಿಟ್ಟು ರೋಸ್ ವಾಟರ್. ರೋಸ್ ವಾಟರ್ ಬಂದುಬಿಟ್ಟು ಎಲ್ಲ ಸ್ಕಿನ್ ಟೈಪ್ಸ್ಗೂ ಸೆಟ್ ಆಗುತ್ತೆ. ಅದು ಎಕ್ಸ್ಪೆಷಲಿ ಇವಾಗ ಸಮ್ಮರ್ ಸೀಸನಲ್ಲಿ ನಾವು ಟೋನರ್ ಉಪಯೋಗ ಮಾಡಲೇಬೇಕು. ಯಾಕಂದರೆ ನಾವು ಬಂದುಬಿಟ್ಟು ತುಂಬ ಬಿಸಿಲಾಗಿದೆ ಅಂತ ಹೇಳ್ಬಿಟ್ಟು ಅವಾಗ ಫೇಸ್ ವಾಶ್ ಮಾಡ್ತೀವಲ್ವ, ಆ ಥರ ಆ್ಯಕ್ಚುಲಿ ಮಾಡಬಾರ್ದು. ಇನ್ನ ಡೇ ಬಂದುಬಿಟ್ಟು ಅಟ್ಲೀಸ್ಟ್ ಒಂದು ತ್ರೀ ಟು ಫೋರ್ ಟೈಮ್ಸ್, ಮ್ಯಾಕ್ಸಿಮಮ್ ಮ್ಯಾಕ್ಸ್ ಟು ಮ್ಯಾಕ್ಸ್ ಇದೆ 3-4 ಟೈಮ್ಸ್ ಮಾತ್ರ ನಾವು ಫೇಸ್ ವಾಶ್ ನ್ಯಾಚುರಲಾಗಿ ನಮ್ಮ ಫೇಸಲ್ಲಿ ಮಾಯ್ಚರ್ ಇರುತ್ತೆ. ಆ ಮಾಯ್ಚರ್ ಹೋಗ್ಬಿಟ್ರೆ ನಮ್ಮ ಫೇಸ್ ಬಂದು ತುಂಬ ಡ್ರೈ ಆಗುತ್ತೆ, ಬ್ರೇಕಾಗೋ ಚಾನ್ಸಸ್ ಇರುತ್ತೆ, ರಿಂಕಲ್ಸ್ ಬರಲ್ಲ. ಅವಾಯ್ಡ್ ಮಾಡಬೇಕಾದ್ರೆ ನಾವು ಫೇಸ್ ವಾಶ್ ಮಾಡೋಕ್ಕೆ ಬದಲು ಈ ಟೋನರ್ನ ರಿಪ್ಲೇಸ್ ಮಾಡ್ಕೋಬೋದು. ರೋಸ್ ವಾಟರ್ ಬಂದುಬಿಟ್ಟು ನಿಮಗೆ ಅಂಗಡಿಯಲ್ಲೂ ಸಿಗುತ್ತೆ, ನೀವು ಬೇಕಾದ್ರೆ ಅದನ್ನು ಉಪಯೋಗ ಮಾಡ್ಬೋದು. ಹಂಗಿಲ್ಲ ಅಂದರೆ ಪನ್ನೀರ್ ರೋಸ್ ಇರುತ್ತೆ ಅಲ್ವಾ, ಪೆಟಲ್ಸ್ನ ನೀವು ತಗೊಂಡು ನಾರ್ಮಲ್ ವಾಟ್ರಲ್ಲಿ ಹಾಕ್ಬಿಟ್ಟು ಒಂದು 10 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಬಾಯ್ಲ್ ಮಾಡಿದ್ರೆ ಆ ಎಸೆನ್ಸ್ ಎಲ್ಲ ಅದರಲ್ಲಿ ಹೋಗುತ್ತೆ. ಅದನ್ನು ಬಂದು ಅದು ಕೂಲ್ ಡೌನ್ ಆದಮೇಲೆ ನೀವು ಒಂದೇ ಬಾಟಲ್ ಶಿಫ್ಟ್ ಮಾಡಿಕೊಂಡು ರೆಫ್ರಿಜ್ರೇಟರ್ ಇಟ್ಬಿಟ್ಟು ನೀವು ಅವಾಗವಾಗ ನೀವು ಸ್ಪ್ರೇ ಮಾಡ್ಕೋಬೋದು. ನಿಮ್ಮ ಪೋರ್ಸು ಮಿನಿಮೈಸ್ ಆಗುತ್ತೆ, ಇನ್ನರ್ ಗ್ಲೋ ಬರುತ್ತೆ, ಮತ್ತು ಸ್ವೆಟ್ ಆಗೋದು ಸ್ಟಾಪ್ ಆಗುತ್ತೆ. ಕುಕುಂಬರ್ ಇರುತ್ತೆ ಅಲ್ವಾ, ಅದನ್ನು ಫುಲ್ ಪೀಲ್ ಮಾಡಿಬಿಟ್ಟು ಒಳಗಡೆ ಇರೋ ಸೀಡ್ಸ್ ಎಲ್ಲ ತೆಗೆದ್ಬಿಟ್ಟು ಜಾರಲ್ಲಿ ಹಾಕಿ ಅದನ್ನ ಜ್ಯೂಸ್ ಮಾಡಿ ಬಂದುಬಿಟ್ಟು ಒಂದು ಕಂಟೈನರಲ್ಲಿ ಶಿಫ್ಟ್ ಮಾಡಿಕೊಂಡು ಅದನ್ನು ನೀವು ಸ್ಪ್ರೇ ಮಾಡ್ಕೋಬೋದು. ಥರ್ಡ್ ಬಂದುಬಿಟ್ಟು ಆರೆಂಜ್ ಪೀಲ್. ನಾರ್ಮಲ್ ಆರೆಂಜ್ ಇರುತ್ತೆ ಅಲ್ವಾ, ಹೈಬ್ರಿಡ್ ಆರೆಂಜ್ ಇಲ್ಲ, ನಾರ್ಮಲ್ ಆರೆಂಜ್ದು ಪೀಲ್ ಬಂದುಬಿಟ್ಟು ನೀವು ಸೇಮ್ ವಾಟ್ರಲ್ಲಿ ಹಾಕಿ ಅದನ್ನು 10 ಮಿನಿಟ್ಸ್ ಬಾಯ್ಲ್ ಮಾಡಿ ಲೋ ಫ್ಲೇಮಲ್ಲಿ, ಮತ್ತು ಅದನ್ನು ಕೂಲ್ ಡೌನ್ ಆದಮೇಲೆ ನೀವು ಅದನ್ನ ಸ್ಪ್ರೇ ಬಾಟಲ್ಗೆ ಶಿಫ್ಟ್ ಮಾಡಿಕೊಂಡು ನೀವು ರೆಫ್ರಿಜರೇಟರ್ ಇಟ್ಬಿಟ್ಟು ನೀವು ಯೂಸ್ ಮಾಡ್ಕೋಬೋದು, ಸ್ಪ್ರೇ ಮಾಡ್ಕೋಬೋದು. ಸೊ ಇದು ಮೂರೂ ನೀವು ಟ್ರೈ ಮಾಡಿ, ಟ್ರೈ ಮಾಡಿಬಿಟ್ಟು ನನಗೆ ರಿಸಲ್ಟ್ ತಿಳಿಸಿ. ಆಬ್ವಿಯಸ್ಲಿ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ಮುಂದೆ ಒಂದು ಎಕ್ಸೈಟಿಂಗ್ ವೀಡಿಯೋ ಜೊತೆ ಬಂದು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಲ್ಲಿ ತನಕ ಶ್ರೀಪ್ರಿಯ ಸೈನಿಂಗ್ ಆಫ್.